ಅಕ್ಕಂತ ವಿಪುರಂ ಇವತ್ತು ಬಂದಿದ್ದೀವಿ. ಒಂದು 45 ಇಯರ್ಸ್ ಇಂದ ನಾವು ಇವ್ರ ಹತ್ರ ತಿಂತಾ ಇದ್ದೀವಿ. ಇಲ್ಲಿ ಒನ್ ಆಫ್ ದ ಬೆಸ್ಟ್ ಅಂತ ಹೇಳ್ಬೋದು. ಹಾಯ್, ಹಲೋ, ನಮಸ್ಕಾರ. ನಾನ್ ನಿಮ್ಮ ಫುಡಿ ಮಂಕ್. ನಮಸ್ಕಾರ, ನಾನ್ ನಿಮ್ಮ ಫುಡಿ ಬ್ರಾಹ್ಮಣ. ಸಂಜೆ ಸಮಯ 5 ಗಂಟೆ ಆಗ್ತಿರಂಗೇನ ಆಚೆ ಬಂದು ತಿನ್ಬೇಕು ಅಂತ ಟಕ್ಕಂತ ವಿಪುರಂ ಇವತ್ತು ಬಂದಿದೀವಿ. ಏನು ವಿಪುರಂ ಅಂದ ತಕ್ಷಣ ತಿಂಡಿ ಬಿಡಿ ಅನ್ಕೊಂಡ್ರೋನು? ಇಲ್ಲೇ ಸಜ್ಜನ್ ರಾವ್ ಸರ್ಕಲ್ ಹತ್ರ ಸತ್ಯನಾರಾಯಣ ಸ್ವಾಮಿ ಟೆಂಪಲ್ ಇದೆ. ಆ ಸತ್ಯನಾರಾಯಣ ಸ್ವಾಮಿ ಟೆಂಪಲ್ ಬ್ಯಾಕ್ ಸೈಡ್ ಒಂದು ಚಾಟ್ ಹೌಸ್ ಇದೆ. ಈ ಜಾಗದ ಹೆಸರು ಬಂದ್ರು ಸರವಣ ಚಾಟ್ಸ್ ಅಂತ. ಸುಮಾರು ವರ್ಷದಿಂದ ನಡ್ಸ್ಕೊಂಡ್ ಬರ್ತಾ ಇದಾರೆ. ಅಂಡ್ ಯು ಗೆಟ್ ಯೂನಿಕ್ ಟೈಪ್ ಆಫ್ ಚಾಟ್ಸ್ ಇಲ್ಲಿ ತೋರಿಸ್ಕೊಡ್ತೀವಿ, ಬನ್ನಿ. ಬ್ಯಾಸ್ಕೆಟ್ ಚಾಟ್ ನೋಡಿ, ಸಕ್ಕತ್ತಾಗಿದೆ. ಟೇಸ್ಟ್ ಮಾಡಿ ಟ್ರೈ ಮಾಡಬೇಡ. ಸಖತ್ ಕಂಚಿಯಾಗಿದೆ. ಅದ್ರ ಜೊತೆ ಈ ಕಟ್ಟ ಮೀಟ ಚಟ್ನಿ ಹಾಕಿ, ಆಮೇಲೆ ಕರ್ಡ್ ಹಾಕಿ, ಸ್ವಲ್ಪ ಸೇವು ಮತ್ತು ಬೂಂದಿ ಹಾಕಿರೋದ್ರಿಂದ ಒಂದು ಅದ್ಭುತವಾದ ಟೇಸ್ಟ್ ಕೊಡ್ತಾ ಇದೆ. ತಿನ್ಬೇಕಾದ್ರೆ ತುಂಬಾ ಚೆನ್ನಾಗಿದೆ. ಒಳ್ಳೆ ಈವ್ನಿಂಗ್ ಟೈಮಲ್ಲಿ ಒನ್ ಆಫ್ ದ ರೆಕಮೆಂಡೆಡ್ ಚಾಟ್ಸ್ ಇವ್ರ ಹತ್ರ. ಆ್ಯಂಡ್ ಯೂನಿಕ್, ಈಗ ಈ ಲಾಕ್ಡೌನ್ ಟೈಮಲ್ಲಿ ಅವರು ಇದನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ರೀಸೆಂಟಾಗಿ ಇಂಟ್ರೊಡ್ಯೂಸ್ ಮಾಡಿರೋ ಚಾಟ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಡೆಫಿನೆಟ್ಲಿ ಮಸ್ಟ್ ಟ್ರೈ. ವೇಫರ್ ಬ್ಯಾಸ್ಕೆಟ್ ಇಟ್ಕೊಂಡು ಮಾಡೋದು, ಅದು ಈಗ ಸೇವ್ ಪುರಿ ಕಾನ್ಸೆಪ್ಟಲ್ಲಿ ಮಾಡ್ತಿರೋದು. ಬಟ್ ಸೇವ್ ಪುರಿ ಬದಲಾಗಿ ಇವರು ಈ ವೇಫರ್ನ ಬೇಸಾಗಿ ಇಟ್ಕೊಂಡು ಮಾಡ್ತಾರೆ. ತಿಂತಾ ತಿಂತಾ ಒಂಚೂರು ಖಾರ ಅಂಶ ಬರುತ್ತೆ, ಆಮೇಲೆ ಸ್ವಲ್ಪ ಸ್ವೀಟು, ಈ ಕರ್ಡಿಂದ ಸ್ವಲ್ಪ ಸ್ವೀಟ್ನೆಸ್ಸು ಎಲ್ಲ ಮಿಕ್ಸ್ ಆಗಿ ಒಳ್ಳೆ ಟೇಸ್ಟ್ ಬರುತ್ತೆ. ಖಂಡಿತವಾಗ್ಲು ತುಂಬ ಚೆನ್ನಾಗಿದೆ. ಪೈನಾಪಲ್ ಮಸಾಲ ತೊಗೊಂಡಿದ್ದೀನಿ ನಾನು. ಇದು ಸಾಧಾರಣವಾದ ಡಿಶ್ಶೇ. ನಿಮಗೆ ಆಲ್ಮೋಸ್ಟ್ ಎಲ್ಲ ಡ್ರೈ ಚಾಟ್ಸ್, ಎಲ್ಲೆಲ್ಲಿ ಡ್ರೈ ಚಾಟ್ಸ್ ಮಾಡ್ತಾರೋ ಎಲ್ಲ ಕಡೆಗೂ ಪೈನಾಪಲ್ ಮಸಾಲ ಡಿಶ್ ಇದ್ದೇ ಇರುತ್ತೆ. ಬಟ್ ಇವರು ಜನ್ರಲಿ ಪೈನಾಪಲನ್ನು ಹೆಚ್ಚಿಬಿಟ್ಟು ಹಿಂಗೆ ಉಪ್ಪು ಖಾರ ಹಾಕಿ ಸ್ವಲ್ಪ ಸೇವನೆ ಹಾಕಿ ಕೊಡ್ತಾರೋ, ಅದ್ರ ಬದಲು ಇವರು ತರಕಾರಿ ಸಹಿತ ತುರಿದಿರೋ ಹೆಚ್ಚಿರೋ ತರಕಾರಿಗಳನ್ನು ಅದ್ರ ಮೇಲೆ ಚೆನ್ನಾಗಿ ಟಾಪ್ ಮಾಡಿ ಅದ್ರ ಮೇಲೆ ಸ್ವಲ್ಪ ಸೇವು, ಆಮೇಲೆ ಸ್ವಲ್ಪ ಕಾಂಗ್ರೆಸ್ಸು. ನಮಗೆ ಅಲ್ಲಲ್ಲಿ ಇಲ್ಲಿ ಒಂಚೂರು ಹುಳಿ ಹುಳಿ ಖಾರ ಖಾರ ಫೀಲಿಂಗ್ ಕೊಡ್ತಾ ಆ ಪೈನಾಪಲ್ನ ಹಂಗೆ ಕಡಿತಾ ಇದ್ರೆ ಸಖತ್ ರುಚಿ ಕೊಡುತ್ತೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು? ರಘು. ಸರ್ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಇಲ್ಲಿ? ಅವ್ರ ಅಪ್ಪನ ಕಾಲದಿಂದ ಬರ್ತಾ ಇದ್ದೀವಿ. ಅವ್ರ ಅಪ್ಪ ಗೋಪಾಲ್ ಅಂತ. ಒಂದು 45 ಇಯರ್ಸಿಂದ ನಾವು ಇವ್ರ ಹತ್ರ ತಿಂತಾ ಇದ್ದೀವಿ. ನಾವು ಚಿಕ್ಕ ಹುಡುಗರ ಇರಬೇಕಾಗಿದ್ದರಿಂದಲೂ ಅವ್ರ ಅಪ್ಪ ಇಡ್ಲಿ ಅಂಗಡಿ ಇಟ್ಟಿದ್ರು, ಇಡ್ಲಿ ದೋಸೆ ಎಲ್ಲ ಮಾಡ್ತಿದ್ರು. ಅವಾಗ ಅದನ್ನು ತಿಂತಿದ್ರಿ. ಅದಾದಮೇಲೆ ಸರ್ಕಲಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನದ ಹತ್ರ ಇವ್ರದ್ದು ಚುರುಮುರಿ ಅಂಗಡಿ ಇಟ್ಟಿದ್ರು, ಅವಾಗಿಂದ ತಿಂತಿದ್ದೀವಿ. ಅದಾದಮೇಲೆ ಶರವಣ, ಈಗ ಈ ಶರವಣ ಬಂದು ಏನಾರು ತೊಗೊಂಬರೋಲ್ಲ, ಕ್ಯಾರೆಟ್ ತೊಗೊಂಬರೋ, ಈರುಳ್ಳಿ ತೊಗೊಂಬರೋ ಅಂದರೆ ಓಡೋಗ್ತಾ ಇದ್ದ ತೊಗೊಂಬರೋದಕ್ಕೆ. ಆ ಚಿಕ್ಕ ಹುಡುಗನಿಂದ ಶರವಣನ ನೋಡಿದ್ದೀವಿ. ಅವಾಗಿಂದ ಇವಾಗಿನ ತನಕ ಇವನ ಹತ್ರನೇ ತಿಂತಿದ್ದೀವಿ. ನನ್ನ ಮದುವೆ ಆಗಿ 32 ವರ್ಷ ಆಯಿತು. ಆಗಿಂದಲೂ ನಾನು ನನ್ನ ಹೆಂಡತಿನೂ ಬಂದು ತಿಂತಿದ್ದೀವಿ. ಅದಲ್ದಿರ ನಮ್ಮ ಗ್ಯಾಂಗ್ ಫುಲ್ಲು ಬಂದು ಇಲ್ಲಿ ತಿಂತೀವಿ. ಓ, ಅಂದರೆ ನಿಮ್ಮ ಫೇವ್ರೇಟ್ ಏನು ಸರ್ ಇಲ್ಲಿ? ಫೇವ್ರೇಟ್ ನಮ್ಮ ಹುಡುಗರು ಗ್ಯಾಂಗ್ದೆಲ್ಲ ಬಂದಿದೆ, ಬೇಳೆ ತಿಂತಾರೆ. ಓಕೆ. ನಂದು ತುಂಬ ಫೇವ್ರೇಟು ಅಂದರೆ ಚುರುಮುರಿ. ಹೌದಾ? ಸೊ ನೀವು ಆರಾಮಾಗಿ ರೆಕಮೆಂಡ್ ಮಾಡ್ತೀರಾ ಎಲ್ರಿಗೂ? ಶೋರ್ ಶೋರ್, ಡೆಫಿನೆಟ್ ಆಗಿ. ತುಂಬ ಥ್ಯಾಂಕ್ಸ್ ಸರ್. ಫ್ಲೋಟಿಂಗ್ ಪಾನಿಪುರಿ ತೊಗೊಂಡಿದ್ದೀವಿ, ಸಕ್ಕದಾಗಿದೆ ನೋಡೋಕ್ಕೆ. ಬಾಯಲ್ಲಿ ಹಾಕೊಂಡ ತಕ್ಷಣ ಟ್ಯಾಂಗಿ ಫ್ಲೇವರು ಹಂಗೆ ಒಡಿಯತ್ತೆ, ಸಕ್ಕತ್ತಾಗಿದೆ. ಎಸ್ಪೆಷಲಿ ಪಾನಿ ಮಾತ್ರ ಅಲ್ಟಿಮೇಟ್ ಆಗಿದೆ, ಯಾಕೆಂದರೆ ಈ ಪುದೀನ ಫ್ಲೇವರ್ ಅದರಲ್ಲಿ ತಿಂತ ಹಂಗೆ ಬಾಯಲ್ಲಿ ಹರಡುತ್ತೆ. ಆ್ಯಂಡ್ ಆಲ್ಸೋ ದಿ ಪುರೀಸ್ ಕ್ರಿಸ್ಪಿ, ಸ್ವಲ್ಪ ಈ ವೆಜಿಟೇಬಲ್ಸು ಮತ್ತು ಬೂಂದಿ ಹಾಕಿದ್ರಿಂದ ಒಂದು ಒಳ್ಳೆ ಟೇಸ್ಟ್ ಕೊಡ್ತಿದೆ. ಆ್ಯಂಡ್ ಈ ಅದೇ ಫ್ಲೋಟಿಂಗ್ ಪಾನಿಪುರಿ ಕಾನ್ಸೆಪ್ಟಲ್ಲಿ ಇವರು ತುಂಬ ಜನ ಮಾಡ್ತಾರೆ, ಬಟ್ ಇಲ್ಲಿ ಒನ್ ಆಫ್ ದ ಬೆಸ್ಟ್ ಅಂತ ಹೇಳ್ಬೋದು. ಇದು ಆನಿಯನ್ ಚಟ್ನಿ ತೊಗೊಂಡಿರೋದು. ಜನರಲಿ ಡ್ರೈ ಚಾಟ್ಸ್ ಅಂತ ನಾವು ಬಂದ ತಕ್ಷಣ ನಮ್ಮ ಮೈಂಡಿಗೆ ಫಸ್ಟ್ ಫ್ಲ್ಯಾಶ್ ಆಗಿದೆ ಕುಕುಂಬರ್ ಮಸಾಲ, ಪೈನಾಪಲ್ ಮಸಾಲ, ಟೊಮೆಟೊ ಸ್ಲೈಸ್, ಸೇವ್ ಪುರಿ, ಟಿಕ್ಕಿ. ಈ ಥರ ಇವರು ಈ ಟೊಮೆಟೊ ಸ್ಲೈಸು ಕುಕುಂಬರ್ ಸ್ಲೈಸಿಂದ ಏನು ಮಾಡ್ತಾರೋ ಜನರಲಿ ಡ್ರೈ ಚಾಟ್ಸ್ಲಿ, ಅದೇ ಕಾನ್ಸೆಪ್ಟ್ನ ಇಟ್ಕೊಂಡು ಈ ಚಾಟ್ಸ್ನ ಮಾಡಿರ್ಬೋದು ಅಂತ ನಂದು ಒಂದು ಸಂದೇಹ ಅಷ್ಟೇ. ಏನಂದರೆ ಫಸ್ಟು ಒಂದು ಸ್ಲೈಸ್ ಮಾಡಿರೋ ಆನಿಯನ್ ಇಡ್ತಾರೆ, ಅದ್ರ ಮೇಲೆ ಸಣ್ಣದಾಗಿರೋ ಒಂದು ಚಕ್ಲಿ ಹಾಕಿ ಸ್ವಲ್ಪ ಕಟ್ಟ ಮೀಟ ಚಟ್ನಿ ಮತ್ತು ಅಲ್ಲಲ್ಲಿ ಇಲ್ಲಿ ಒಳ್ಳೆ ಖಾರ ಚಿಲ್ಲಿ ಪೌಡರ್ ಫ್ಲೇವರ್ ಕೊಡ್ತಾ ಇದೆ, ಹಂಗೆ ಗರಂ ಮಸಾಲ, ಲೈಟಾಗಿ ಒಂಚೂರು ಉಪ್ಪು ಹಾಕ್ಬಿಟ್ಟು ಮನಸ್ಫೂರ್ತಿಯಿಂದ ಸೇವ್ ಹಾಕ್ಬಿಟ್ಟು ಕೊಟ್ಟಿದ್ದಾರೆ ನೋಡಿ. ತಿಂತಾ ಇದ್ರೆ ಮಾತ್ರ ವಾವ್, ಎಕ್ಸ್ಪ್ಲೇನ್ ಮಾಡೋಕ್ಕೆ ಬಾಯೇ ಸಾಲದು. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ನಿಮ್ಮ ಹೆಸರು ಸರ್? ಸರ್ ನನ್ನ ಹೆಸರು ಸರವಣ ಅಂಬಿಟ್ಟು. ಸರ್ ಇಲ್ಲಿ ಈ ಜಾಗದಲ್ಲಿ ನೀವು ಇವಾಗಿಂದ ಶುರು ಮಾಡಿದ್ದು? ಸರ್ ಇವಾಗ ಬಂದು ರೀಸೆಂಟಾಗಿ ಅಂಗಡಿಗೆ ಬಂದು 3 ಇಯರ್ಸ್ ಆಯಿತು ಓಪನ್ ಮಾಡಿ. ಆಪೋಸಿಟ್ ಬಂದು ಗಾಡಿ ಇಟ್ಕೊಂಡಿದ್ದೆ, ಅಲ್ಲಿ ಬಂದು ನನಗೆ ಒಂದು 25 ಇಯರ್ಸ್ ಎಕ್ಸ್ಪೀರಿಯನ್ಸ್. ಓಕೆ ಸರ್, ಇವಾಗ ನಿಮ್ಮ ಹತ್ರ ಯೂನಿಕ್ ಚಾಟ್ಸ್ ಎಲ್ಲ ಇದೆ, ಹೊಸ ಹೊಸದಾಗಿ ನೀವು ಫ್ಯೂಷನ್ ಎಲ್ಲ ಮಾಡಿ ಮಾಡ್ತಿದ್ದೀರಾ, ಸೊ ಇದರಲ್ಲಿ ನಿಮ್ಮ ಕಾನ್ಸೆಪ್ಟ್ ಹೆಂಗೆ ಹೊಳಿತು, ಹೆಂಗೆ ಸ್ಟಾರ್ಟ್ ಮಾಡಿದ್ರಿ?
ಅದ್ರ ಬಗ್ಗೆ ಹೇಳ್ತೀರಾ ಸ್ವಲ್ಪ? ಅಂದ್ರೆ ಸರ್ ಸ್ವಲ್ಪ ಮನೇಲಿ ತಗೊಂಡ್ಬಿಡ್ತೀವಿ, ಮನೇಲಿ ಏನಾದ್ರೂ ಹಾಕಿ ನೋಡಿ ತಿಂತೀವಿ ಸ್ವಲ್ಪ. ಸರ್ ಏನಾದ್ರೂ ಕಸ್ಟಮರ್ಗೆ ಓಲ್ಡ್ ಜಾಟ್ಸೆ ಕೊಟ್ಟು ಬೇರೆ ಬೇಜಾರಲ್ಲ ಅಲ್ಲೇ ಇದೆ ಕೊಟ್ಟು ಆ ಥರ ಈ ಥರ ಹೊಸದು ಏನಾದರೂ ಒಂದು ಟ್ರೈ ಮಾಡೋಣ ಅಂದ್ಬಿಟ್ಟು ನಾವು ಈ ಥರ ಟ್ರೈ ಮಾಡಿದ್ವಿ. ಬ್ಯಾಸ್ಕೆಟ್ ಚಾಟು ನಿಮಗೆ ಅನಿಸ್ತವಾಗ ಅವಾಗ ಕರ್ಡು ಬೂಂದಿಲ್ಲ ಹಾಕೊಡೋ ಸ್ವಲ್ಪ ಹಂಗೆ ಇಂಟ್ರೊಡ್ಯೂಸ್ ಮಾಡೋವಾಗ ಒಬ್ಬೊಬ್ರು ಗ್ಯಾರಾಗಿ ಕಸ್ಟಮರ್ದು ರೆಸ್ಪಾನ್ಸ್ ಚೆನ್ನಾಗಿತ್ತು. ಆವಾಗಿಂದ ಸರಿ ಇದು ಒಂದು ಇರ್ಲಿ ಮುಟ್ಟು ಸ್ಟಾರ್ಟ್ ಮಾಡಿದ್ದಕ್ಕೆ ಅದು ಇವಾಗ ರನ್ನಿಂಗ್ ಆಗ್ತಾ ಇದೆ ಸರ್. ಸೂಪರ್ ಸರ್. ಮತ್ತೆ ನಿಮ್ಮ ಅಂಗಡಿಲಿ ಜನ ಜಾಸ್ತಿ ಇಷ್ಟಪಟ್ಟು ತಗೊಳ್ಳೋದು ಯಾವುದು ಸರ್? ಸರ್ ನಮ್ಮ ಅಂಗಡಿ ಸ್ಪೆಷಲ್ ಏನು ಅಂದರೆ ಫ್ಲೋಟಿಂಗ್ ಪಾನಿಪುರಿ, ಬ್ಯಾಸ್ಕೆಟ್ ಚಾಟು, ಗಾರ್ಲಿಕ್ ಬೇಲ್. ನಿಮಗೆ ಪರ್ಸನಲ್ ಫೇವ್ರೇಟ್ ಇವಾಗ ನೀವು ತಿಂತೀರಲ್ಲ ನೀವು ಟ್ರೈ ಮಾಡಿರ್ತೀರ, ನಿಮ್ಗೆ ಯಾವ್ದು ಫೇವ್ರೇಟ್ ಸರ್? ನಮ್ಮ ಫೇವ್ರೇಟ್ ಅಂದರೆ ಅದೇ ಸರ್, ಬ್ಯಾಸ್ಕೆಟ್ ಚಾಟು, ಫ್ಲೋಟಿಂಗು. ಓಕೆ ಸರ್, ಥ್ಯಾಂಕ್ ಯು. ನಿಮ್ಮ ಟೈಮಿಂಗ್ಸ್ ಹೇಳಿಲ್ಲ ಸರ್. ಈವ್ನಿಂಗ್ 5 to 9 ಸರ್. ಓಕೆ ಸರ್. ಎವ್ರಿಡೇ ಇರುತ್ತಲ್ಲ? ಎವ್ರಿಡೇ ಇರುತ್ತೆ ಸರ್. ಫಂಕ್ಷನ್ಸ್ಗೆ ಹೋಗ್ತಾ ಇರ್ತೀವಿ ಈ ಥರ. ಓ, ಕ್ಯಾಟ್ರಿಂಗ್ ಎಲ್ಲ ಮಾಡ್ತೀವಿ? ಕ್ಯಾಟ್ರಿಂಗ್ ಮಾಡ್ತಾ ಇರ್ತೀವಿ. ಥ್ಯಾಂಕ್ ಯು ಸರ್, ಒಳ್ಳೆಯದೇ ಸರ್. ಸಿಗೋಣ ಮತ್ತೆ. ಓಕೆ ಸರ್. ಸೊ ನೆಕ್ಸ್ಟ್ ಟೈಮ್ ನಮ್ಮ ವಿವಿಪುರಮಗೆ ಬಂದಾಗ ತಿಂಡಿ ಬಿಡ್ದು ಅಲ್ಲದೆ ಇರಂಗೆ ನಮ್ಮ ಸರ್ವನಾ ಚಾಟ್ ಹೌಸ್ ಕೂಡ ಟ್ರೈ ಮಾಡಿ. ಇದ್ರ ಟೈಮಿಂಗ್ಸ್ ಬಂದು ಸಾಯಂಕಾಲ 5 ಗಂಟೆಯಿಂದ ಹಿಡಿದು ರಾತ್ರಿ 10 ಗಂಟೆವರೆಗೆ ಇರುತ್ತೆ. ಇವರು ಪೇಮೆಂಟ್ ವಿಚಾರಕ್ಕೆ ಬಂದರೆ ಫೋನ್ ಪೇ ಮತ್ತು ಕ್ಯಾಶ್ ಅಕ್ಸೆಪ್ಟ್ ಮಾಡ್ತಾರೆ. ಆ್ಯಂಡ್ ನಮ್ಮ ಸರ್ವನಾ ಚಾಟ್ಸ್ದು ವರ್ಚುವಲ್ ವೀಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ನಂಬ್ತೀವಿ. ಇಷ್ಟ ಆಗಿದ್ರೆ ಡಿಸ್ಕ್ರಿಪ್ಷನಲ್ಲಿ ಇದ್ರ ಲೊಕೇಶನ್ ಕೊಟ್ಟಿರ್ತೀವಿ, ಡೈರೆಕ್ಟಾಗಿ ಬಂದು ಟ್ರೈ ಮಾಡ್ಬಿಟ್ಟು ಹೆಂಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ನಿಮ್ಮ ಫೇವ್ರೇಟ್ ಯಾವುದು ಅಂತಲೂ ತಿಳಿಸಿ, ನಾವು ಡೆಫಿನೆಟಾಗಿ ನಿಮ್ಗೆ ರಿಪ್ಲೈ ಮಾಡಿ ಖುಷಿ ಆಗ್ತೀವಿ. ಸೊ ಇವತ್ತಿನ ವೀಡಿಯೋ ಮುಗೀತು. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಮ್ಮ ನಿಮ್ಮ ಭೇಟಿ ಮತ್ತೆ. ಅಂಟಿಲ್ ದೆನ್ ಸಿ ಯು, ಟೇಕ್ ಕೇರ್, ಬೈ ಬೈ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು. ಬೇಡಿ, ದಯವಿಟ್ಟು ಮಾಡಿ.